மெக்கா மதீனா முஸ்லிமானிக்கு புண்ணியக்ஷேத்திரம், ஜெருசலேம் கிறிஸ்டியன்ரிக புண்ணியக்ஷேத்திரம். ನಿಮ್ ನಿಮ್ ಪುಣ್ಯಕ್ಷೇತ್ರಕ್ಕೆ ನೀವು ಹೋದ್ರೆ ಅದೇನು ಅಭ್ಯರ್ಥಿ ಇಲ್ಲ. ಅಕಸ್ಮಾತ್ ಇವತ್ತು ಯಾರು ಮಕ್ಕಾ ಮದೀನಾ ಮುಟ್ಟಿ ಅದು ಧ್ವಂಸ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿ ಈ ದೇಶದಲ್ಲಿ ಯಾರು ಬಿಡ್ತಾರ, ಇಡೀ ವಿಶ್ವದಲ್ಲಿ ದಂಗೆ ಎಬ್ಬಿಸ್ಬಿಡ್ತಾರೆ ಮುಸಲ್ಮಾನ. ಹುಬ್ಬಳ್ಳಿನಲ್ಲಿ ಒಂದು ಚಿತ್ರ, ಒಂದ್ ಮಸೀದಿ ಮೇಲೆ ಒಂದು ಭಗವಾನ್ ಧ್ವಜ ಚಿತ್ರ ಹಾಕಿದ್ದಕ್ಕೋಸ್ಕರನೆ ಇಡೀ ಹುಬ್ಬಳ್ಳಿ ದಂಗೆ ಎಬ್ಬಿಸ್ಬಿಡ್ತಾರೆ. ಇದನ್ನ ರಾಷ್ಟ್ರಭಕ್ತರೆಲ್ಲರೂ ಕೂಡ ಇದನ್ನು ಹೋಲಿಕೆ ಮಾಡ್ಕೋಬೇಕು. ಎಷ್ಟು ವರ್ಷ ನಾವು ತಡ್ಕೊಂಡ್ವಿ, 350 ವರ್ಷ. ಆ ಈಶ್ವರನಿಗೆ ಭೈರವೇಶ್ವರ ಅಂತ, ಭೈರವೇಶ್ವರ ಅಂತ ಕರೀತಾರೆ, ಪರಮೇಶ್ವರ ಅಂತ ಕರೀತಾರೆ, ಶಂಕರ ಅಂತ ಕರೀತಾರೆ. ಅದೇ ರೀತಿ ಅವನಿಗೆ ಬೀರಲಿಂಗೇಶ್ವರ ಅಂತ ಕರೀತಾರೆ. ಈ ರೀತಿ ಈಶ್ವರನ ಅವನ ಬಾವಿನಲ್ಲಿ 350 ವರ್ಷ ಆ ಈಶ್ವರ ಇದ್ದಾನಲ್ಲ, ಆ ನೀರನ್ನ ಸಮಾಜಕ್ಕೆ ಹೋಗ್ಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗುವಂತ ಒಂದು ಪರಿಪಾಠವನ್ನ ಮುಸಲ್ಮಾನರು ಇಟ್ಕೊಂಡಿದ್ದಾರಲ್ಲ, ಇದನ್ನು ಒಬ್ಬ ಮುಸಲ್ಮಾನರನ್ನ ವಿರೋಧ ಮಾಡಲಿಕ್ಕಿದ್ದಲ್ವ. ಕಣ್ಣಲ್ಲಿ ನೀರು ಬರುತ್ತೆ. ಯಾವತ್ತು ಈ ಕೋರ್ಟ್ ಆದೇಶ ಬಂತು ಅವತ್ತೇ ನಾನು ಕಾಶಿಗೆ ಇದ್ದೀನಿ, ನಾಲ್ಕು ದಿನ ಕಡೆಗೆ ಇದ್ದೀನಿ.